ಜೈ ಹಿಂದ್ ಭಾವಿ ಅಗ್ನಿವೀರರಿ. ಈಗ ನೀವು ನೋಡುತ್ತಿರೋ ವಿಡಿಯೋ ಬೆಂಗಳೂರು ಏರೋದಿಂದ ನಡೆಯತಕ್ಕಂಥ ಇಂಡಿಯನ್ ಆರ್ಮಿ ಅಗ್ನಿವೀರ ಆರ್ಮಿ ಫಿಸಿಕಲ್ ಮೈಸೂರಿನ ಚಾಮುಂಡಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಯಶಸ್ವಿಯಾಗಿ. ಈಗ ನೀವು ನೋಡ್ಬೋದು ಫಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ವಿಡಿಯೋ ಕ್ಲಿಯರ್ ಆಗಿದೆ, ಪ್ರತಿಯೊಬ್ಬರನ್ನು ನೀವು ಗುರುತಿಸ್ಬೋದು. ಈ ಬ್ಯಾಚ್ನಲ್ಲಿ ನಮ್ಮ ಕೋಚಿಂಗ್ ತರಬೇತಿ ವಿದ್ಯಾರ್ಥಿಗಳು ಚಿಕ್ಕಸ್ವಾಮಿ ಅಂತ ಒಬ್ಬರಿದ್ದಾರೆ, ಒಬ್ಬರು ಜೀವನ್ ಅಂತಿದ್ದಾರೆ, ದರ್ಶನ್ ಅಂತಿದ್ದಾರೆ, ಮೂರು ಮಂದಿ ಎಲ್ಲೋ ಅಂದರೆ ಹಳದಿ ಬಣ್ಣ ಹಾಕ್ಕೊಂಡವರು ಅವ್ರು ಮಾತ್ರ ಗುರುತು ಸಿಗ್ತಾ ಇದ್ದಾರೆ. ಉಳ್ದನವರ ಡ್ರೆಸ್ ಹಾಕೊಂಡವ್ರು ಗೊತ್ತಾಗ್ತಾ ಇಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಕೋಚಿಂಗ್ ತರಬೇತಿ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ಬ್ಯಾಚಿನಲ್ಲಿ ಎಕ್ಸಲೆಂಟು, ಆಮೇಲೆ ಸೆಕೆಂಡ್ ಗ್ರೂಪ್ ಎರಡರಲ್ಲಿ ಸಹಿತ ನಂಬರನ್ನು ತೆಗೆದುಕೊಳ್ತಾ ಇದ್ದಾರೆ, ಒಟ್ಟು ಪಾಸ್ ಆಗ್ತಾ ಇದ್ದಾರೆ ಅನ್ನೋ ಖುಷಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೂ ನಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಭ್ಯರ್ಥಿಗಳು ಗಮನಿಸ್ಬೋದು, ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಟೈಮನ್ನು ಹಚ್ಚಿರ್ತೀವಿ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಆಮೇಲೆ ಫಿನಿಷಿಂಗ್ ಯಾವ ರೀತಿ ತಗೋತಾರೆ, ಪ್ರತಿಯೊಂದು ಮಾಹಿತಿಯನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೀಡ್ತಾ ಇರ್ತೀವಿ. ಅಭ್ಯರ್ಥಿಗಳು ಗಮನಿಸಬೇಕು. ನಿನ್ನೆ ದಿನ ಕಮೆಂಟ್ಗಳನ್ನ ಮಾಡಿದರು, ಆ ಕಮೆಂಟ್ಗೆ ನಾನು ಆನ್ಸರ್ನ ಈಗ ಹೇಳ್ತಾ ಇದ್ದೀನಿ. ಸರ್, ಆರ್ಮಿ ಕ್ಲರ್ಕ್ಗೆ ಹೈಟ್ ಎಷ್ಟು ಬೇಕು ಸರ್, ಪ್ಲೀಸ್ ಹೇಳಿ ಸರ್ ಅಂದಿದ್ದಾರೆ. ಆರ್ಮಿ ಕ್ಲರ್ಕ್ ಹೋಗ್ಬೇಕಾದ್ರೆ 162 ಸೆಂಟಿಮೀಟ್ರ್ಗಿಂತ ಮೇಲಿರಬೇಕು. ಅದೇ ರೀತಿಯಾಗಿ ಜಿ ಡಿ ಓಕನಂದರೆ 166 ಮೇಲಿರಬೇಕು. ಕ್ಲರ್ಕ್ ಅಂದರೆ 162 ಮೇಲೆ. ಆಮೇಲೆ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಪ್ಲೀಸ್ ಮೂರನೇ ಬ್ಯಾಚ್ ರನ್ನಿಂಗನ್ನು ವಿಡಿಯೋ ಬಿಡ್ರಿ ಸರ್ ಅಂದಿದ್ದಾರೆ. ನಾವು ಮೂರನೇ ಬ್ಯಾಚ್ ರನ್ನಿಂಗ್ ವಿಡಿಯೋನ ಈಗಾಗಲೇ ನಿನ್ನೆ ದಿವಸ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಮುಂದಿನ ಆರ್ಮಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಈಗಾಗಲೇ 17 ವರ್ಷ 6 ತಿಂಗಳಿಂದ 21 ವರ್ಷ ಮಾಡಿದರು ಅಗ್ನಿವೀರ ಆದಮೇಲೆ. ಈಗಾಗಲೇ 23 ವಯಸ್ಸು ಮಾಡ್ಬೇಕಾದ ಚರ್ಚೆ ನಡೆದಿದೆ. ಹೆಚ್ಕಮ್ 100ಗೆ 99 ಆಗುವಂಥ ಚಾನ್ಸ್ ಅದ. ನೆಕ್ಸ್ಟ್ ಅದು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಬಂದಮೇಲೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಬೆಳಗಾವಿ ರ್ಯಾಲಿ ಹೈಟ್ ಸೇಮ್ ಇರುತ್ತಾ ಸರ್ ಅಂದರೆ ಖಂಡಿತವಾಗಿ, ಯಾಕಂದರೆ ಈಗ ಉಡುಪಿ ಆರ್ಮಿ ರ್ಯಾಲಿನ ನೋಡಿದ್ವಿ, ಆಮೇಲೆ ಇವತ್ತು ಇಲ್ಲಿ ಈಗ ನಡೀತಿರತಕ್ಕಂಥ ಮೈಸೂರಿನ ರ್ಯಾಲಿಯನ್ನು ನೋಡ್ತಾ ಇದ್ವಿ. ಹೈಟ್ 166 ಮೇಲಿದ್ದವ್ರನ್ನೆಲ್ಲರನ್ನು ತೆಗೆದುಕೊಳ್ತಾ ಇದ್ದಾರೆ, ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿ ರನ್ನಿಂಗನ್ನು ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಎಂಟ್ರೆನ್ಸ್ ಹೈಟ್ ಇಟ್ಟಿದ್ದಾರೆ ಸರ್ ಇವತ್ತು ಅಂತ ಕೇಳಿದ್ದಾರೆ. ಎಂಟ್ರೆನ್ಸ್ ಹೈಟ್ ಇಟ್ಟಿಲ್ಲ, ಇಲ್ಲಿ ಒಳಗೆ ನೀವು ಫಿಸಿಕಲ್ ಪಾಸ್ ಆದಮೇಲೆ ಹೈಟ ವೇಯ್ಟ ಚೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ, ಎಂಟ್ರೆನ್ಸ್ ಹೈಟ್ ಇಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಚೆಸ್ಟ್ ಎಷ್ಟು ಇರಬೇಕು ಸರ್ ಅಂದರೆ ನಾರ್ಮಲಾಗಿ 77 ಸೆಂಟಿಮೀಟ್ರ್ ಇರಬೇಕು, ವಿಸ್ತಾರ ಮಾಡಿದಾಗ 82ನಷ್ಟು ಆಗಬೇಕು. ಅಂದರೆ ನಿಮ್ಮ ಎದೆ ಅಳತಿ ಎಷ್ಟು ಇರ್ತದೆ, 80 ಇತ್ತಂದರೆ 85 ಆಗಬೇಕು, 79 ಇದ್ದರೆ 84 ಆಗಬೇಕು, 78 ಇದ್ದರೆ 83 ಆಗಬೇಕು. ಈ ರೀತಿ ನಿಮ್ಮ ಚೆಸ್ಟ ನಾರ್ಮಲಾಗಿ 77 ಇರಬೇಕು, ಅದ್ರ ಮೇಲೆ ಎಷ್ಟು ಇದ್ರೂ ಸಹಿತ ಅದ್ರ ಮೇಲೆ 5 ಸೆಂಟಿಮೀಟ್ರ್ ವಿಸ್ತಾರ ಮಾಡಲಿಕ್ಕೆ ನಿಮಗೆ ಬರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಇಲ್ಲಿ ನೋಡಿ ಗಮನಿಸ್ಬೋದು ಇಲ್ಲಿ, ಸರ್ ರನ್ನಿಂಗ್ ಟ್ರ್ಯಾಕ್ ಎಷ್ಟು ಮೀಟ್ರದ್ದು ಇದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಇದು 400 ಮೀಟ್ರ್ ಟ್ರ್ಯಾಕ್ ಅದ, ಆಮೇಲೆ ಸಿಂಥೆಟಿಕ್ ಗ್ರೌಂಡ್ ಅದ, ಗಮನಿಸ್ಬೋದು. ಅದು ನೋಡಿ ಎಷ್ಟು ವೇಗವಾಗಿ ಓಡ್ತಾ ಇದ್ದೀನಿ, ಮುಂದಿನ ಅಭ್ಯರ್ಥಿ ಭಾಳ ವೇಗವಾಗಿ, ಭಾಳ ಡಿಫ್ರೆನ್ಸ್ ಇದರಿಂದ ನೋಡಿರಿ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದೀನಿ, ಗಮನಿಸ್ಬೋದು ಅಭ್ಯರ್ಥಿಗಳು. ಇದು ಮೊದಲನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ, ಗಮನಿಸಬೇಕು. ಇಲ್ಲಿ ನೋಡಿರಿ ಎಷ್ಟು ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು, ಗಮನಿಸಬೇಕು. ನಮ್ಮ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ, ಕಾಣಿಸ್ತಾ ಇದ್ದಾರೆ, ಬನಿಯನ್ನು ಕಾಣಿಸ್ತಾ ಇದ್ದಾವೆ, ನೋಡೋಣ ಲಾಸ್ಟ್ ಫೈನಲಾಗಿ ಏನಾಗ್ತಾರೆ ಅಂತ. ಎಲ್ಲರೂ ಡ್ರೆಸ್ ಹಾಕ್ಕೊಂಡ್ರೆ ನನಗೆ ಗೊತ್ತಾಗ್ತದೆ, ಭಾಳಷ್ಟು ವಿದ್ಯಾರ್ಥಿಗಳು ನಾವು ಇದ್ದೀವಿ ಸರ್ ಅಂತೀರಿ, ನೀವು ಡ್ರೆಸ್ ಬೇರೆ ಹಾಕ್ಕೊಂಡ್ರೆ ನನಗೆ ಗೊತ್ತಾಗೋದಿಲ್ಲ. ಇಲ್ಲಿ ಇದಾರೆ, ಇಲ್ಲಿಯೂ ಇಲ್ಲಿ ಒಬ್ಬನದಾನೆ. ಅಭ್ಯರ್ಥಿಗಳು ಗಮನಿಸ್ಬೇಕು, ಲಾಸ್ಟ್ ರೌಂಡಿಗೆ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನೀವು ಟೈಮ್ ಕಡೆ ಲಕ್ಷ್ಯ ಕೊಡಬೇಕು. ಅದೇ ರೀತಿಯಾಗಿ ಇಲ್ಲಿ ವಯಸ್ಸು ಬರ್ತಾ ಇರ್ತೈತೆ ಆರ್ಮಿ ಅವ್ರದ್ದು, ಆ ಕಡೆಯೂ ಗಮನಿಸಬೇಕು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ಎಲ್ಲ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ, ವಿಡಿಯೋಗಳನ್ನು ನೋಡ್ತಾ ಇರಿ. ಅಗ್ನಿವೀರ ಆರ್ಮಿ ರ್ಯಾಲಿ ಮೈಸೂರಿನಲ್ಲಿ ನಡೆಯತಕ್ಕಂಥ ರ್ಯಾಲಿಯ ಪ್ರತಿಯೊಂದು ವಿಡಿಯೋಗಳು ಬರ್ತಾ ಇರ್ತವೆ. ಅದೇ ರೀತಿಯಾಗಿ ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ. ನೋಡಿರಿ ಎಷ್ಟು ಡಿಫ್ರೆನ್ಸ್ಲಿ ಓಡ್ತಾ ಇದ್ದಾನೆ ಮುಂದಿದ್ದವನು, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಅವನು ಯಾವ ರೀತಿ ಓಡ್ತಾನೆ, ಅಗದಿ ಫ್ರೀಯಾಗಿ ಓಡ್ತಾ ಇದ್ದಾನೆ, ಅವ್ನು ನೋಡ್ಬೋದು ನೀವು. ಆರಾಮಾಗಿ ಓಡ್ತಾ ಇದ್ದಾನೆ, ಕಾಲು ಹೆಜ್ಜೆ ಹಿಂಗೆ ಇಡ್ತಿದ್ದಾನೆ, ಸ್ವಿಂಗ್ ಯಾವ ರೀತಿ ಮಾಡ್ತಾ ಇದ್ದಾನೆ, ಪ್ರತಿಯೊಂದು ನಾವು ಇಲ್ಲಿ ಗಮನಿಸ್ಬೋದು. ನೋಡಿರಿ ಅಭ್ಯರ್ಥಿಗಳೇ, ನೋಡಿರಿ ಎಷ್ಟು ಟೈಮ್ದಾಗ ಅವ್ನು ಕವರ್ ಆಗ್ತಾನೆ, ಅವ್ನ ಟೈಮನ್ನು ನಾವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ಫಸ್ಟ್ ಬರುವಂಥ ಅಭ್ಯರ್ಥಿ ನೋಡಿರಿ ಎಷ್ಟು ಡಿಫ್ರೆನ್ಸ್ ಇದಾನೆ, ಅವನು ಭಾಳ ಡಿಫ್ರೆನ್ಸ್ ಇದ್ದಾನೆ, ಸುಮಾರು 50 ಮೀಟ್ರ್ ಡಿಫ್ರೆನ್ಸ್ನಾಗ ಇದ್ದಾನೆ ನೋಡಿರಿ, ಗಮನಿಸ್ಬೋದು. 5:11 ಫಸ್ಟ್ ಆದಂಥ ಅಭ್ಯರ್ಥಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ಹೋಗ್ತಾ ಇದ್ದಾರೆ, ಚಿಕ್ಕಸ್ವಾಮಿ ಹೋಗ್ತಾ ಇದ್ದಾನೆ, ಅದೇ ರೀತಿಯಾಗಿ ಚೇತನ್ ಹೋಗ್ತಾ ಇದ್ದಾನೆ, ಗಮನಿಸ್ಬೋದು ನಾವು ಇಲ್ಲಿ. ಭಾಳ ವೇಗವಾಗಿ ಅಭ್ಯರ್ಥಿಗಳು ದರ್ಶನ್ ಹೋಗ್ತಾ ಇದ್ದಾನೆ, ಅದೇ ರೀತಿಯಾಗಿ ಗಮನಿಸ್ಬೋದು ಇಲ್ಲಿ ಅಭ್ಯರ್ಥಿಗಳು ಭಾಳ ವೇಗವಾಗಿ. ಹಾಂ, ದರ್ಶನ್
ಫಸ್ಟ್ ಗ್ರೂಪ್ ಆಗೋದಿಲ್ಲ, ಸೆಕೆಂಡ್ ಗ್ರೂಪ್ ಆಗ್ತದೆ. ಆದರೂ ರನ್ನಿಂಗ್ ವೇಗವಾಗಿ ಓಡ್ತಾ ಇದ್ದಾನೆ, ಮೆಚ್ಚಬೇಕು ಪ್ರತಿಯೊಬ್ಬರು. ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿಗಳು ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಗ್ರೂಪ್ ಒನ್ ಇನ್ನೊಮ್ಮೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವೀಡಿಯೋಗಳನ್ನ ಗಮನಿಸ್ತಾ ಇರಿ. ಹಾಗೆ ಇವತ್ತಿನ ಎಲ್ಲ ವೀಡಿಯೋಗಳನ್ನ, ರನ್ನಿಂಗ್ ವೀಡಿಯೋಗಳನ್ನ ನಾವು ಬಿಡ್ತಾ ಇರ್ತೀವಿ, ನಾಳೆದು ಸಹಿತ ಬಿಡ್ತಾ ಇರ್ತೀವಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ ಪಿ ಯು ಸಿ ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.